ರಾಜಕಾರಣಿಗಳ ಮಕ್ಕಳು ಸರಿ ಹೀಗೇನೆ ತಲೆಯಲ್ಲಿ ಏನೋ ಹೋಗ್ಬಿಡುತ್ತೆ ಅವ್ರಿಗೆ ಅರವಿಂದ ಲಿಂಬಾವಳಿ ಶಾಸಕರ ಪುತ್ರಿ ಇವತ್ತೆಲ್ಲ ಬೆಂಗಳೂರಿನಲ್ಲಿ ಕಾರ್ ನಿಲ್ಲಿಸ್ ಓಡಿಸ್ತಿದ್ರಂತೆ ಈಗ ಅಪ್ಪ ಹೇಳ್ತಿದ್ದಾರಂತೆ ನಮ್ಮ ಮಗಳು ಓಡಿಸ್ತಿರಲಿಲ್ಲ ಬೇರೆಯವ್ರು ಓಡಿಸ್ತಿದ್ರು ಅಂತ ಯಾರು ಓಡಿಸ್ಲಿ ಇವಮ್ಮ ಯಾಕೆ ಬಂದ್ರಂತೆ ಜಗಳಾಡಕ್ಕೆ ಬೇರೆ ಬುದ್ಧಿ ಇಲ್ವಾ ರಾಜಭವನ್ ಹತ್ರ ಓಡಿಸ್ತಾ ಇದ್ರಂತೆ ಆಮೇಲೆ ಪೊಲೀಸ್ವ್ರು ತಡೆಯಕ್ಕೆ ಹೋಗಿದ್ದಾರೆ ಕೇಳಿಲ್ಲ ಅಲ್ಲೆಲ್ಲ ಫೈವ್ ಸ್ಟಾರ್ ಹೋಟ್ಲಿಗೆ ಹೋಗಿದ್ದಾರೆ ಪೊಲೀಸ್ವ್ರು ಪಾಲು ಮಾಡ್ಕೊಂಡು ಹೋಗಿದ್ದಾರೆ ಅವರು ನಾನು ಯಾರು ಗೊತ್ತಾ ಯಾರ ಪುತ್ರಿ ಗೊತ್ತಾ ಅಂತಂದ್ರಂತೆ ನಾನಾಗಿದ್ದರೆ ಹೇಳ್ತಿದ್ದೆ ಅಮ್ಮ ನೀನು ಯಾರು ಪುತ್ರಿ ಅಂದರೆ ನನ್ನ ಎಮ್ ಎಲ್ ಎ ಪುತ್ರಿ ಹಂಗ ನಿಮ್ಮ ಅಪ್ಪನೂ ನನಗೆ ಗೊತ್ತು ಅಂತ ಹೇಳುವೆ ನಾನಾಗಿದ್ದಿದ್ರು ಯಾಕಂದ್ರೆ ಅವ್ರ ಅಪ್ಪನೇ ಗೊತ್ತು ಅದನ್ನೇ ಹೇಳುವೆ ನಾನಾಗಿದ್ದೀರ ಪಾಪ ಪೊಲೀಸ್ದವ್ರಿಗೆ ಹೇಳೋಕ್ಕಾಗಲ್ಲ ಅವಾಜ್ ಹಾಕಿದ್ದಾರೆ ಅದರ ಪೊಲೀಸ್ದವ್ರು ಬಿಟ್ಟಿಲ್ಲ ಹತ್ತು ಸಾವಿರ ರೂಪಾಯಿ ದಂಡ ಹಾಕಿಸಿ ಜೊತೆಲಿದ್ದು ಹುಡುಗ ಕಟ್ಟಿದಾನಂತೆ ಆಮೇಲೆ ಅವರು ಅಲ್ವಿಂದ ಈಗ ಈಗೊಂದು ಪ್ರತಿಕ್ರಿಯೆ ಕೊಟ್ಟಿದಾರಂತೆ ಏನೋ ಕೊಟ್ಟಿರಲಿಲ್ಲ ಇವ್ರು ಎಂದಿನಂತೆ ಗೃಹ ಸಚಿವರು ನನಗಿದೆಲ್ಲ ಗೊತ್ತಿಲ್ಲಪ್ಪ ಚಿ 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 ಕಾಂಗ್ರೆಸ್ ಎಮ್ ಎಲ್ ಎರಾದ್ರೂ ಆಗಿರಬೇಕಾಗಿತ್ತು ಅವ್ನು ಜನರನ್ನು ರೋಡಲ್ಲಿ ಸಾಯಿಸೋಕ್ಕೆ ಓಡಿಸ್ತಾ ಇದ್ದಿದ್ದು ಗಾಡಿ ಅಂತ ಹೇಳಿರೋರು ಬೇಕಾರೆ ಹೇಳಿದ್ದಾರೆ ರಾಷನ್ ಡ್ರೈವಿಂಗ್ ಕೇಸ್ ಫಸ್ಟ್ ಟೈಮ್ ಅಲ್ವಂತೆ ಹುಡುಗಿದು ಐದಾರು ಸರಿ ಆಗಿದೆಯಂತೆ ಇಂಥ ಕೇಸ್ಗಳು ಏನು ಏನಾಗಿದೆ ನಿಮ್ಗಳಿಗೆಲ್ಲ ಯಾಕೆ ಈ ಪೊಗರುಗಳು ಅವ್ಳು ಓಡಿಸ್ತಿರ್ಲಿಲ್ಲ ಯಾರೋ ಹುಡ್ಗ ಓಡಿಸ್ತಿದ್ದಾನೆ ಅಂತ ಆಯಿತು ಹುಡ್ಗ ಓಡಿಸಿದ್ದ ಈ ಹುಡುಗಿ ಯಾಕೆ ಅದಕ್ಕೆ ತಪ್ಪಾಗಿದ್ರೆ ತಪ್ಪಾಗಿದೆ ಸಾರಿ ಕಟ್ ತೊಗೊಳ್ಳಿ ಫೈನನ್ನು ದಯವಿಟ್ಟು ಫೈನ್ ಕಟ್ಟಬೇಕು ಅದು ಬಿಟ್ಬಿಟ್ಟು ನಾನು ಯಾರೋ ಗೊತ್ತಾ ಅಂದ್ರೂ ಗೊತ್ತು ಏನೀಗ ತಂದೆ ತಾಯಿಗಳು ಮಕ್ಕಳನ್ನು ಹೇಗೆ ನೋಡ್ಕೋಬೇಕು ಅನ್ನೋದು ಅರವಿಂದ ಲಿಂಬಾವಳಿ ಚೆನ್ನಾಗಿ ಗೊತ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಷ್ಟೇ ಸಾಕಿ ಮತ್ಗೆ ಎಸ್ ಸಂಜೆ ಒಂದು ಚಿಕ್ಕ ಘಟನೆ ಆಗಿದೆ ನನ್ನ ಮಗಳು ಅವರ ಸ್ನೇಹಿತರ ಕಾರ್ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇದೇ ಕ್ಯಾಪಿಟಲ್ ಹೋಟೆಲ್ ಮುಂಭಾಗದಲ್ಲಿ ಸೆಕ್ಯೂರಿಟಿ ನಮ್ಮ ಸಭೆಗೋಸ್ಕರನೇ ಸೆಕ್ಯೂರಿಟಿ ಇತ್ತು ಆಚೆ ಓವರ್ ಟೇಕ್ ಮಾಡೋ ಸಂದರ್ಭದಲ್ಲಿ ಪೊಲೀಸರು ತಡೆದಾಗ ತರುಣ ಅವರಿಗೆ ಫೈನ್ ಹಾಕಿದ್ದಾರೆ ಇದು ಒಂದು ಭಾಗ ಎರಡನೇ ಭಾಗ ಮಾಧ್ಯಮದವರಿಗೆ ಅವರು ಇನ್ಸಲ್ಟ್ ಮಾಡಿದ್ರು ಅನ್ನುವಂತ ಹರ್ಟ್ ಮಾಡಿದ್ರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ನಾನು ಕೂಡ ಆ ವಿಡಿಯೋವನ್ನು ಗಮನಿಸಿದ್ದೀನಿ ಅವಳು ಸರ್ ಸರ್ ಅಂತ ಮಾತಾಡಿದ್ದಾಳೆ ಆದರೂ ಅಕಸ್ಮಾತ್ ಮಾಧ್ಯಮದ ಸ್ನೇಹಿತರಿಗೆ ಹರ್ಟ್ ಆಗಿದ್ದರೆ ಹಿಮ್ಯುಲೇಷನ್ ಆಗಿದ್ದರೆ ಅದಕ್ಕೆ ಕ್ಷಮೆ ಕೇಳ್ತಾನೆ ಅವಳು ಬಾಡಿ ಲ್ಯಾಂಗ್ವೇಜೇ ಓವರ್ ಎಕ್ಸೈಟೆಡ್ ಅರವಿಂದ್ ಕೂರಿಸ್ಕೊಂಡು ಪಬ್ಬುದಿ ಹೇಳಿ ಒಂಚೂರು ಇದೆ ಇಂಥದ್ದೆಲ್ಲ ನೀವು ನೀವು ನೋಡಿದ್ದೀರಿ ನಾವು ನೋಡಿದ್ದೀವಿ ಏನು ಕಿಪಾಯಿತಿ ಬರೋಲ್ಲ ಇದರಲ್ಲಿ ಇಫ್ ಯು ಆರ್ ಹಂಬಲ್ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದೌರ್ಜನ್ಯಗಳು ನಿಲ್ತಾ ಇಲ್ಲ ಇದೀಗ ಆಂಜನೇಯ ದೇಗುಲದ ಮೇಲೆ ಉಗ್ರರು ದಾಳಿ ನಡೆಸಿದ್ದಾರೆ ಮಾರಿ ವಿಗ್ರಹವನ್ನ ಧ್ವಂಸ ಮಾಡಿ ದೇಗುಲದಲ್ಲಿ ದಾಂಧನೆ ನಡೆಸಿದ್ದಾರೆ ಅರ್ಚಕ್ರ ಮೇಲೂ ಕೂಡ ದಾಳಿ ಮಾಡಿದ ಮಾಡಿದ್ದಾರೆ ಭಾರತ ಹೇಳಿದೆ ಈಗ ಜಾತ್ಯತಿಥಿಯ ಸೋಗಿನಲ್ಲಿ ಪದೇ ಪದೇ ಭಾಷಣ ಮಾಡೋ ಕಪಟಿಗಳೆಲ್ಲ ಎಲ್ಲೋದ್ರೂ ಈಗ ಹೇಳಿ ನೋಡೋಣ ಆಚೆ ಬಂದು ಎಲ್ಲ ಇವತ್ತು ಬೆಳಗ್ಗೆ ಯಾರೋ ಫಿಲಮ್ ಆ್ಯಕ್ಟ್ರು ಬಾಲಿವುಡ್ನವರು ಆ ನೂಪುರು ಶರ್ಮಾ ಮೇಲೆ ತಗೊಂಡಿರೋ ಕ್ರಮ ಕಡಿಮೆ ಅಂತೆ ಇನ್ನು ನೆನಕಬೇಕಾಗಿತ್ತ ಪಾಕಿಸ್ತಾನ ಅಫ್ಘಾನಿಸ್ತಾನ ಆಗಿದ್ದರೆ ಗಲ್ ಶಿಕ್ಷೆ ಆಗ್ಬಿಡ್ತಿದ್ರಂತೆ ಈಗ ಯಾರಿಗಾಕಣ ಇನ್ನೊಂದು ದೇಶ ಇರ್ಬೋದು ಸಿಲಬಸ್ ವಾರು ಗಲಾಟೆಯಲ್ಲಿ ಪಚೆಪುಸ್ ಗಲಾಟೆಗೆ ಇವತ್ತು ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡಿದ್ದಾರೆ ಸಿದ್ರ ಇದರಲ್ಲಿ ಇದ್ರ ಹತ್ರ ಇಲ್ಲಿ ವಿಧಾನಸೌಧದ ಹತ್ರ ಇನ್ನು ಆ ಕಡೆ ಧರ್ಮದಂಗಲ್ ಕೊನೆ ಆಗದೆನೇನೆ ಉಡುಪಿ ಯಶ್ಪಾಲ್ ಶೋರಣ್ಣ ಅವ್ರಿಗೆ ಇನ್ನು ಬೆದರಿಕೆಗಳನ್ನು ಹಾಕ್ತಾನೇ ಇದ್ದಾರೆ ಯಾ ಹಾಕೊಂಡ್ರೆ ಹಾಕತ್ತಾರೆ ಇನ್ನೇನು ಮಾಡೋಕ್ಕಾಗತ್ತೆ ಅದಕ್ಕೆ ಆಕ ಹೋಗ ಆತ ಕಡೆಗೆ ಅಂತ ಬರು ಸುಮ್ಮನೆ ನೀನು ಇನ್ನೇನು ಮಾಡ್ತೀರಿ ಆ ಕಳಿ ಎಲ್ಲ ಕೂತ್ಕೊಂಡು ಏನು ಹಾಕಿದ್ರೆ ಏನು ಮಾಡೋದು ಇದಕ್ಕೆ ನಡೀತಾ ಇದೆ ನಡೀತಾ ಇದೆ ಒಬ್ಬರು ಇಂಥ ನಟಿ ರಮ್ಯಾ ಇನ್ಸ್ಟಾಗ್ರಾಮಲ್ಲಿ ತನ್ನನ್ನು ಯಾರೋ ವಿಪರೀತವಾಗಿ ನಿಂದಿಸಿದ್ದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಟ್ಟಿದ್ದಾರೆ ವೆಲ್ ಡನ್ ಭಾಳ ಒಳ್ಳೆಯದು ಮಾಡಿದಿರಿ ಮೇಡಮ್ ಬಿಡಬೇಡಿ ಆಮೇಲೆ ಬೆನ್ನತ್ತಿ ಆ ಕೇಸ್ ಇನ್ವೆಸ್ಟಿಗೇಟ್ ಮಾಡಿಸಿ ಮತ್ತು ಆ ಕೋತಿ ಕೋತಿ ಹಾಂ ಓಕೆ ಅವನು ವಾಟ್ ಎವರ್ ಇಟ್ ಈಸ್ ಅವನು ಅವನನ್ನು ಹೆಡೆಮುರಿ ಕಟ್ಟಿ ತಂದು ನೇತಾಕ್ಸಿ ಹೇಳ್ತೀನಿ ಬಿಡಬೇಡಿ ಇಂಥವುಗಳಿಗೆ ಬಟ ಕಲಿಸ್ತಾ ಇದ್ದರೆ ಹಿಂಗೆ ಆಗೋದು ಒಳ್ಳೇದು ಮಾಡಿದ್ರು ತಾನೇ ಸ್ಟೇಷನ್ಗೆ ಹೋಗಿ ಕೊಟ್ಟಿರೋದು ಇನ್ನೂ ಒಳ್ಳೇದು ಮಾಡಿದ್ರು ಆ ಮೇಡಮ್